ಭಾವನೆಗಳನ್ನು ಸೂಚಿಸುವ ಲೇಖನ ಚಿಹ್ನೆಯೇ ಭಾವಸೂಚಕ ಚಿಹ್ನೆ ಆಶ್ಚರ್ಯ ಸಂತೋಷ ವಿಷಾದ ದುಃಖ ಆನಂದ ಕೋಪ ಇತ್ಯಾದಿ ಭಾವಸೂಚಕ ಪದಗಳ ಮುಂದೆ ಈ ಲೇಖನ ಚಿಹ್ನೆಯನ್ನು ಬರೆದರೆ ಮಾತುಗಳ ಅರ್ಥ ಸ್ಪಷ್ಟವಾಗುತ್ತದೆ ಉದಾಹರಣೆಗೆ ಆ ಕಟ್ಟಡವು ಎಷ್ಟೊಂದು ಭವ್ಯವಾಗಿದೆ ಇನ್ವರ್ಟೆಡ್ ಕೊಮಾಸ್ ಇದನ್ನು ನಾವು ಕನ್ನಡದಲ್ಲಿ ಉದ್ಧರಣ ಚಿಹ್ನೆ ಎಂದು ಹೇಳುತ್ತೇವೆ ಮತ್ತೊಬ್ಬರ ಮಾತುಗಳನ್ನು ಅವರು ಹೇಳಿದಂತೆಯೇ ಬರೆಯುವಾಗ ಅಥವಾ ಉದ್ಧರಿಸುವಾಗ ಈ ಚಿಹ್ನೆಯನ್ನು ಉಪಯೋಗಿಸಬೇಕು ಉದಾಹರಣೆಗೆ ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು ಎಂದು ಬಾಲಗಂಗಾಧರ ತಿಲಕ್ ಅವರು ಹೇಳಿದ್ದರು ಕೊಟೇಶನ್ಗಳು ಇಲ್ಲಿ ಸೇರುವುದನ್ನು ನೆನಪಿಸಿಕೊಳ್ಳಿ ಕೊನೆಯದಾಗಿ ವಾಕ್ಯವೇಷ್ಟನ ಅಥವಾ ಏಕ ಉದ್ಧರಣ ಚಿಹ್ನೆ ಬರವಣಿಗೆಯಲ್ಲಿ ಪಾರಿಭಾಷಿಕ ಪದಗಳು ಅಥವಾ ವಿಶಿಷ್ಟ ಪದಗಳನ್ನು ಬಳಸುವಾಗ ಈ ಚಿಹ್ನೆಯನ್ನು ಹಾಕಬೇಕು ಉದಾಹರಣೆ ನೋಡಿ ಸುಭಾಷ್ ಚಂದ್ರ ಬೋಸ್ ಅವರು ನೇತಾಜಿ ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿದ್ದರು ಇಲ್ಲಿ ನೇತಾಜಿ ಎನ್ನುವುದು ವಿಶಿಷ್ಟ ಪದ ಮಕ್ಕಳೇ ಈ ಲೇಖನ ಚಿಹ್ನೆಗಳಲ್ಲದೆ ಆವರಣ ಚಿಹ್ನೆ ಮತ್ತು ವಿವರಣಾ ಚಿಹ್ನೆಯನ್ನು ಕೂಡ ನಾವು ಈ ತರಗತಿಯಲ್ಲಿ ಬಳಸಿದ್ದೇವೆ ನೀವು ಆ ಎರಡು ಚಿಹ್ನೆಗಳನ್ನು ಹುಡುಕಿ ಬರೆಯಬೇಕು ಇಂದಿನ ಕನ್ನಡ ತರಗತಿಯಲ್ಲಿ ನಾವು ಲೇಖನ ಚಿಹ್ನೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಂಡೆವು ಈಗ ಪುನರಾವರ್ತನ ಚಟುವಟಿಕೆ ಕೊಟ್ಟಿರುವ ಗದ್ಯ ಭಾಗಕ್ಕೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕಿ ಬರೆಯಿರಿ ಧನ್ಯವಾದಗಳು